ನೆಕ್ಸ್ಟ್ ವರುಣ ಕ್ಷೇತ್ರ ಭಾರಿ ರಣರೋಚಕವಾದಂತ ಕ್ಷೇತ್ರ ವರುಣ ನಾನು ಹೋಗಿದ್ದೆ ಕ್ಷೇತ್ರಕ್ಕೆ ಜನ ಮಾತಾಡ್ಸೆ ಸಿದ್ದರಾಮಯ್ಯ ನುಡ್ಡಿಗೆ ಹೋಗಿದ್ದೆ ಅವ್ರ ಬ್ರದರ್ ಮಗನ್ ಎಲ್ಲರೂ ಮಾತಾಡ್ಸೆ ಊರವರೆಲ್ಲ ಯೋ ಅಲ್ಲೆಲ್ಲ ಯಾಕೋ ಬಂದ್ಬಿಡ್ಲಿ ಇಲ್ಲಿಗೆ ಸಿದ್ದರಾಮಯ್ಯನವರು ಇಲ್ಲಿಗೆ ಬಂದ್ಬಿಡ್ಲಪ್ಪ ಇಲ್ಲೇ ಬಂದ್ಬಿಡ್ಲಿ ಅಂತ ಬಂದ್ಬಿಡ್ಲಿ ಅಂದ್ರು ಇವರು ಬರ್ದೆ ಇವ್ರನ್ನ ನಾನು ಹೇಳದಲ್ಲ ಯಡಿಯೂರಪ್ಪನು ಕೂಡ ಕ್ಷೇತ್ರ ಬೇರೆ ಬೇರೆ ಕಡೆ ಅವರು ಅಂತ ಆಳಪ್ಪ ನಮ್ಮ ಊರು ಅನ್ಕೊಂಡು ಶಿಕಾರಿಪುರ ಕೇರ್ಪೇಟೆಗೆ ಬಂದ್ರ ಇಲ್ಲ ಯಡಿಯೂರಪ್ಪ ಸಿ ಎಂ ಆದವರು ಶಿಕಾರಿಪುರ ಬಿಟ್ಟು ಬೇರೆ ಕಡೆ ರಿಸ್ಕ್ ತಗೊಂಡ್ರ ಯಡಿಯೂರಪ್ಪ ಇಲ್ಲ ತಗೊಂಡ್ರ ತಗೊಳ್ಳಿಲ್ಲ ಕುಮಾರಸ್ವಾಮಿ ಅವ್ರು ಶುರುವಾಗಿದ್ದೆ ರಾಜಕಾರಣ ರಾಮನಗರ ಜಿಲ್ಲೆಯಲ್ಲಿ ಬಿಡಿ ಅವ್ರ ಕತೆ ಇದೇ ಡಿ ಕೆ ಶಿವಕುಮಾರ್ ಬಿಟ್ಬಿಟ್ಟು ಮಂಡ್ಯಗೋ ಬೇರೆ ಕಡೆಗೆ ಬಂದ್ರೆ ನಡೆಯಲ್ಲ ಇವೆಲ್ಲ ಕನಕಪುರದ ಆಟ ಕನಕಪುರದ ಸ್ಟ್ರಾಂಗ್ ಅವರು ಸಿದ್ದರಾಮಯ್ಯ ಏನೇ ಆಗ್ಲಿ ಕ್ಷೇತ್ರನ ಅವತ್ತು ಅವ್ರ ಮಗನ್ಗೇನ್ ಬಿಟ್ಟಿರಲ್ಲ ವರುಣ ಬಿಟ್ಟು ಅವ್ರು ಚಾಮುಂಡೇಶ್ವರಿಗೆ ಬಂದಿದ್ದು ಕೂಡ ಒಂದು ರಾಂಗ್ ಸ್ಟೆಪ್ ಅವತ್ತಿಗೆ ಅಲ್ಲಿಂದ ಬದಾಮಿಗೆ ಹೋಗೋದ್ರಾಯ್ತು ಬಟ್ ಅಲ್ಲಿಂದ ವಾಪಸ್ ಮತ್ತೆ ಈಗ ಕರಿತಾವ್ರು ಎತ್ತಿಂದ್ರ ಬಂದ್ಬಿಡಿ ಕಡೆ ಚುನಾವಣೆ ಹೌದು ಇದೊಂದು ಚುನಾವಣೆನ ಸ್ಯಾಕ್ರಿಫೈಸ್ ಮಾಡಕ್ಕೆ ಎತ್ತಿಂದ್ರ ರೆಡಿ ಇದಾರೆ ಬಿಡೋಕೆ ರೆಡಿ ಇದಾರೆ ಬರ್ಬೇಕು ಈ ಎಲ್ಲೆಲ್ಲ ಏನಾಗುತ್ತೆ ಇಷ್ಟೊಂದು ದೀರ್ಘಕಾಲದ ರಾಜಕಾರಣ ಮಾಡಿದವ್ರಿಗೆ ಆ ಕ್ಷೇತ್ರದಲ್ಲಿ ಒಂದ್ ಸ್ವಲ್ಪ ಆತಂಕ ಉಂಟಾದ್ರೆ ನೆಮ್ಮದಿಯಾಗಿ ಕೆಲಸ ಮಾಡಕ್ ಆಗಲ್ಲ ಹೌದು ಅಂಡ್ ಎರಡನೇ ವಿಚಾರ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವೆಲ್ಲ ಆಗತ್ತೆ ಚೇಂಜಸ್ ಆಗತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಲ್ಲೇನು ಎತ್ತಿಂದ್ರ ಬನ್ನಿ ಅಂತ ಕರೀತಾರೆ ಬಟ್ ಇನ್ನು ಗ್ಯಾರಂಟಿ ಇಲ್ಲ ಎತ್ತಿಂದ್ರ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಬಿಜೆಪಿ ಇಂದ ವಿಜೇಂದ್ರ ಕಾಪು ಸಿದ್ಲಿಂಗ ಮಂಗಳಾ ಸೋಮಶೇಖರ್ ಅಂತಿದೆ ವಿಜೇಂದ್ರ ಶಿಕಾರಿಪುರಕ್ಕೆ ಅಂತಿದೆ ಕಾಪು ಸಿದ್ಲಿಂಗ್ ಅಥವಾ ಮಂಗಳಾ ಸೋಮಶೇಖರ್ ಜೆಡಿಎಸ್ ಇಂದ ಅಭಿಷೇಕ್ ಅಂತಿದೆ ಇಲ್ಲಿ ಕಾಂಗ್ರೆಸ್ ಗೆಲ್ಲತ್ತೆ ಲೀಡ್ ಲೆಕ್ಕ ಹಾಕಬೇಕಷ್ಟೇ ಇವತ್ತಿಗೆ ಟ್ರೆಂಡ್ ಸೋಮಣ್ಣ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯಾವ ಪಟ್ಟಿಯಿಂದ ಬಿಜೆಪಿ ಸೋಮಣ್ಣ ಹೊರಣಾಗ ಹೋಗ್ತಾರೆ ಅದೇ ಕಾರಣ ಅಮಿತ್ ಶಾ ಮಾತಾಡಿದ್ದಾರೆ ಅಂತೆಕಂತೆ ಅಂತೆಕಂತೆ ಇದು ಹೆಂಗೈತೆ ಅಂತಂದ್ರೆ ಮಳೆ ಬಂದ್ರೆ ಬೆಳೆ ಆಗತ್ತೆ ಅಂತ ಹೇಳ್ತಿದ್ರಿ ಮಳೆ ಬಂದ್ರೆ ಬೆಳೆ ಆಗತ್ತೆ ಅಂತ ಮಳೆ ಬಂದ್ಮೇಲೆ ಬೆಳೆ ಲೆಕ್ಕ ಹಾಕಲ್ಲ ಕಡೆ ಫಲ ಕೈ ಸಿಗೋರ್ಗು ಬೇಕಲ್ಲ ಲೆಕ್ಕ ಲೆಕ್ಕಾಚಾರಕ್ಕೆ ಬರ್ನ ಅದರ ಹೊರತುಪಡಿಸಿನ ಸದ್ಯದ ಟ್ರೆಂಡ್ ಏನಿದೆಯಲ್ಲ ಕಾಂಗ್ರೆಸ್ ಪರವಾಗಿ ದೊಡ್ಡ ಮಟ್ಟಕ್ಕೆ ನಷ್ಟ ಮಾಡೋ ಅವಶ್ಯಕತೆ ಇಲ್ಲ ಈ ಜೀನಿ ಪೌಡರ್ ಬೆಳಗಿನ ಟೈಮಲ್ಲಿ ಎದ್ದ ತಕ್ಷಣ ಪೇಸ್ಟ್ ಮಾಡ್ತಿರು ಬಿಡ್ತಿರು ಬಾಯಿ ಮುಕ್ಕಳಿಸಿ ಡೈರೆಕ್ಟ್ ಆಗಿ ಕುಡಿದ್ರು ಏನೂ ಆಗಲ್ಲ ಯಾಕಂದ್ರೆ ಕುಡಿಯೋದ್ರಿಂದ ಎನರ್ಜಿ ಬರ್ತದೆ ಬೆಳಿಗ್ಗೆ ಕುಡಿದು ಸಾಯಂಕಾಲ ಮತ್ತೆ ಹ್ಯಾಂಗಂದ್ರೆ ಬಾಡಿಯಲ್ಲಿ ಎನರ್ಜಿ ಇರ್ತದೆ ಕೆಲಸ ಮಾಡಕ್ಕೆ ಉತ್ಸಾಹ ಇರ್ತದೆ